ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರಿಗೆ ಆರ್ ಜೆ ಅಭಿ ಮಾಡುವ ನಮಸ್ಕಾರಗಳು ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮಿಂದ ಇದನ್ನ ಬಿಟ್ಟು ಬೇರೆಯನ್ನು ಕೂಡ ಕೇಳೋದಿಲ್ಲ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಕೊಡಬೇಕು ಅಂತ ಪ್ರಯತ್ನ ಪಡ್ತಾನೇ ಇದ್ದೀವಿ ಅದಕ್ಕೆ ನಾವು ರೀಚ್ ಆಗ್ತಾನೇ ಇದ್ದೀವಿ ಸೊ ಪ್ರತಿಯೊಂದೂ ಕೂಡ ನಾವು ದೇವಸ್ಥಾನಗಳಾಗಿರ್ಬೋದು ಫುಡ್ ಬ್ಲಾಗ್ ಆಗಿರ್ಬೋದು ರೈಡಿಂಗ್ ಆಗಿರ್ಬೋದು ಈ ಥರ ಒಂದು ಮಾಡ್ತಾಯಿದ್ವಿ ಅದೇ ಫಸ್ಟು ಟೈಮು ನಮ್ಮ ಚಾನಲ್ಲಿ ಹಳ್ಳಿ ಕಾರ್ ಬಗ್ಗೆ ತಿಳಿಸ್ಬೇಕು ಅಂತ ಹಳ್ಳಿ ಕಾರ್ ಅಂದರೆ ಏನು ಅನ್ನೋದು ಕೂಡ ತುಂಬ ಜನಕ್ಕೆ ಗೊತ್ತಿಲ್ಲ ಸೊ ಹಳ್ಳಿ ಕಾರ್ ತಳಿ ಬಗ್ಗೆ ಮತ್ತು ಅದಕ್ಕೆ ಫುಡ್ ಆಗಿರ್ಬೋದು ಅದನ್ನು ಮೇಂಟೆನೆನ್ಸ್ ಮಾಡೋದಾಗಿರ್ಬೋದು ಅದನ್ನು ಇನ್ಕಮ್ ಬರುತ್ತೋ ಇನ್ಕಮ್ ಬರೋದಿಲ್ವೋ ಇದನ್ನೆಲ್ಲ ನೋಡ್ಕೋಬೇಕು ಅಂದರೆ ಒಂದು ಟೈಮಿಂಗ್ಸ್ ಅನ್ನೋದು ಇರುತ್ತಾ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ಗಳನ್ನ ತೋರಿಸ್ತೀನಿ ನಾನು ಯಾಕೆಂದರೆ ಈಗ ತುಂಬ ಅಂದರೆ ತುಂಬ ಜನಕ್ಕೆ ಹಳ್ಳಿ ಕಾರ್ ತಳಿ ಬಗ್ಗೆ ಒಲವು ಜಾಸ್ತಿಯಾಗಿ ಲಕ್ಷಾಂತರ ರೂಪಾಯಿ ಕೊಟ್ಟು ಆ ಹಳ್ಳಿ ಕಾರನ್ನ ತೊಗೊಂಡು ಬಂದು ಅದರದ್ದೇ ಆದಂಥ ಒಂದು ಗತ್ತ ಮೇಂಟೈನ್ ಮಾಡ್ತಾಯಿದ್ದಾರೆ ಯಾಕೆಂದರೆ ಹಳ್ಳಿ ಕಾರ್ ತಳಿನ ಸಾಕ್ತಾಯಿದ್ದಾರೆ ಅಂದರೆ ಅವರಿರೋ ಲೆವೆಲ್ಲೇ ಬೇರೆ ಮತ್ತು ಅವ್ರನ್ನ ನೋಡೋ ರೀತಿನೂ ಕೂಡ ಬೇರೆ ಯಾಕೆಂದರೆ ಅದ್ರದ್ದು ತುಂಬ ತುಂಬ ಇನ್ಫಾರ್ಮೇಷನ್ಗಳಿವೆ ಅದನ್ನೆಲ್ಲನೂ ಕೂಡ ಅವ್ರ ಬಗ್ಗೆ ಕೇಳೋಣ ವೆಲ್ಕಮ್ ಬ್ಯಾಕ್ ಟು ಮೈ ಸೋಷಿಯಲ್ ಮೀಡಿಯಾ ನಾನು ನಿಮ್ಮ ಪ್ರೀತಿ ಆರ್ಜಿ ಮಾತಾಡ್ತಾ ಇದ್ದೀನಿ ನಮ್ಮ ಆರ್ ಜಿ ಸುದ್ದಿ ವೀಕ್ಷಕರಿಗೆ ಅಂತ ಹಳ್ಳಿಕಾರ್ ಬಗ್ಗೆ ತೋರಿಸ್ಬೇಕು ತೋರಿಸ್ಬೇಕು ಅಂತ ನಂಗೆ ತುಂಬ ಆಸೆ ಇತ್ತು ಸೊ ವರ್ತು ಸಂತೋಷ್ ಅವ್ರನ್ನಂತೂ ಮೀಟ್ ಮಾಡೋಕ್ಕಾಗಿಲ್ಲ ಅವರು ತುಂಬ ಆತ್ಮೀಯರಾದಂಥ ಅವರ ಗೆಳೆಯರಾದಂಥ ಪ್ರತಾಪ್ ಅವ್ರನ್ನ ಮೀಟ್ ಮಾಡಿದ್ದೀವಿ ಸೊ ಮೈಸೂರು ಕೆ ಜಿ ಕೊಪ್ಪಳಲ್ಲಿರೋದು ಮೂಲತಃ ಇವರು ಇವರು ತುಂಬಾ ತುಂಬ ಹಿಂದೆಯಿಂದನೂ ಕೂಡ ಈ ಪ್ರಾಣಿ ಪಕ್ಷಿಗಳ ಮೇಲೆ ತುಂಬ ಒಲವು ಜಾಸ್ತಿ ತೋರಿಸ್ಕೊಂಡಿದ್ದಾರೆ ಯಾಕೆಂದರೆ ಕುರಿ ಕೋಳಿ ಮತ್ತೆ ಹಸುಗಳ ಆಗಿರ್ಬೋದು ಕುದುರೆಗಳಾಗಿರ್ಬೋದು ಇದೆಲ್ಲದನ್ನು ಕೂಡ ಯಾಕೆಂದರೆ ಸೊ ಯಾರಿಗೂ ಕೂಡ ಬರೋದಿಲ್ಲ ಇವತ್ತಿನ ದಿನಗಳಲ್ಲಿ ತುಂಬ ಜನ ಈ ಹೊಸ ಕಾರ್ ತೊಗೋಬೇಕು ಮನೆ ತೊಗೋಬೇಕು ಸೈಟು ತೊಗೋಬೇಕು ಇರೋ ಜಮೀನ ನಾವು ಲೇಔಟ್ ಥರ ಮಾಡಿ ನಾವು ಸೇಲ್ ಮಾಡಿಕೊಂಡು ನಮ್ಮ ಲೈಫು ನಾವು ಕೂಡ ಲಕ್ಸುರಿ ಲೈಫು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗಿನ ನಿಟ್ಟಲ್ಲಿ ಪ್ರತಾಪ್ ಅವರು ಯಾವತ್ತೂ ಕೂಡ ನನಗೆ ಈ ಆಡಂಬರದ ಲೈಫ್ ಬೇಡ ನನಗೆ ನಾನು ನಮ್ಮ ತಾತ ಮುತ್ತಾತನ ಕಾಲದಿಂದ ಹೇಗಿದ್ರು ಹಸು ಕೋಳಿ ಕುರು ಇದನ್ನ ಮಾತ್ರ ನಾನು ನೋಡ್ಕೊಂಡು ಇದು ಮಾಡಬೇಕು ಅಂತ ಇವತ್ತಿನ ದಿನಗಳಲ್ಲೂ ಕೂಡ ಈ ಸಗಣಿ ಸ್ಮೆಲ್ ಕಂಡ್ರೆ ಕೂಡ ಆಗೋಲ್ಲ ಇವತ್ತಿನ ದಿನ ಆಮೇಲೆ ಮೇಯ್ನಾಗಿ ಹೇಳಬೇಕು ಅಂದರೆ ಹಳ್ಳಿಯವರು ಅಂತಂದರೆ ಎಣ್ಣೆ ಕೊಡದಲ್ಲಿರೋ ಅಂಥ ವಾತಾವರಣ ನಿರ್ಮಾಣ ಆಗಿದೆ ವರ್ತು ಸಂತೋಷ್ ಅವರು ಹಳ್ಳಿಕಾರ ಬಗ್ಗೆ ತೋರಿಸಿ ತುಂಬ ಯೂತ್ಸ್ಗಳನ್ನ ತುಂಬ ಅಂದರೆ ತುಂಬ ಪ್ರೋತ್ಸಾಹಿಸಿದ್ದಾರೆ ಅದೇ ನಿಟ್ಟಿನಲ್ಲಿ ಇವ್ರೂ ಕೂಡ ನಾವು ಯಾಕೆ ನಮ್ಮ ಹಳ್ಳಿನ ಬಿಟ್ಬಿಟ್ಟು ನಮ್ಮ ಊರನ್ನ ಬಿಟ್ಬಿಟ್ಟು ಬೇರೆ ಕಡೆ ಹೋಗಿ ಬೇರೆಯವ್ರ್ ಅವ್ರು ಕೂಡ ಸಂಬಳಕ್ಕೆ ಅವ್ರು ಕೂಡ ಕೆಲಸ ಮಾಡ್ಕೊಂಡಿದ್ದು ನಾವು ಜೀವನ ಮಾಡೋದು ಬೇಡ ನಾವು ನಮ್ಮ ಸಂಸ್ಕೃತಿನ ನಾವು ಬಿಲ್ಡ್ ಮಾಡಲೇಬೇಕು ಅಂದ್ಬಿಟ್ಟು ಇವತ್ತೊಂದು ದಿನ ಹಸುಗಳನ್ನ ತಂದು ಸಾಕೊಂಡು ತುಂಬಾ ತುಂಬ ಯೂಸ್ಗಳಿಗೆ ಪ್ರೋತ್ಸಾಹಿಸ್ತಾ ಇದ್ದಾರೆ ವರ್ತುರು ಸಂತೋಷ ಹೇಗಿದ್ದಾರೋ ಅದೇ ರೀತಿಯಲ್ಲಿ ಕೂಡ ಇವ್ರೂ ಕೂಡ ಇವರು ಹೇಗೆ ಹೇಗೆ ಇವ್ರ ಲೈಫ್ ಸ್ಟೈಲ್ ಹೇಗೆ ಅನ್ನೋದನ್ನು ವೀಕ್ಷಕರು ವೀಕ್ಷಕರುತ್ತೆ ಸರ್ ಮೊದಲನೇ ನಿಮ್ಮ ಹೆಸರು ಸರ್ ಪ್ರತಾಪ್ ಅಂತೇಳಿ ಮೂಲತಃ ಎಲ್ಲಿ ಅವರು ಸರ್ ನಾನು ಬಂದು ಮೈಸೂರಿನ ಕೆ ಜಿ ಕೊಪ್ಪಳ ನಮ್ಮ ಫ್ಯಾಮಿಲಿನೇ ಬಂದೆ ಮೆರವೇಗೌಡರು ಕುಟುಂಬ ಅಂತೇಳಿ ಏನೋ ರವಿಗೌಡರು ಮಗ ಪ್ರತಾಪ್ ಅಂತೇಳಿ ಸರ್ ಈ ಹಳ್ಳಿ ಕಾರ್ ಬಗ್ಗೆ ವರ್ತೂರವ್ರು ನೋಡಿ ನಿಮಗೆ ಬಂದಿದೆ ಅಥವಾ ನಿಮಗೆ ಹಿಂದೆ ಕೂಡ ಆಸೆ ಇತ್ತು ಇದ್ರು ಇಲ್ಲ ಹೊರ್ತೂರು ಸಂತೋಷ ನಮ್ಮ ಫ್ರೆಂಡ್ ನಮ್ಮ ತಾತ ಮುತ್ತೆ ನಮಗೆ ಅದೇ ವೃತ್ತಿಯಲ್ಲಿ ಬಂದುಬಿಟ್ಟಿದ್ದೀವಿ ಸರ್ ನಿಮಗೆ ಈ ಹಳ್ಳಿ ಕಾರ್ ಹಸುನ ಒಂದು ಎಂಟು ಲಕ್ಷದ ಚಿಲ್ಲರೆ ಕೊಟ್ಬಿಟ್ಟು ಒಂದು ತೊಗೊಂಡು ಬಂದಿರಿ ಅಂತ ಒಂದು ನ್ಯೂಸ್ ಇದೆ ಅದ್ರ ಬಗ್ಗೆ ಏನು ಹೇಳಿ ಹೌದು ಇವತ್ತಿಗೆ ನಾನೇ ದೊಡ್ಡವನು ನಂದೇ ಒಳ್ಳೆಯ ಓರಿ ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ ಮರಕ್ಕಿಂತ ಮರ ದೊಡ್ಡದಿದೆ ಇವತ್ತು ಅಟ್ ಪ್ರೆಸೆಂಟು ಎಂಟು ಲಕ್ಷ ಐದು ಸಾವಿರ ರೂಪಾಯಿ ಓರಿ ನಾನು ತಂದಿದ್ದೀನಿ ಆ ತಂದಿರೋದ್ರಿಂದ ನಮ್ಮ ಸ್ನೇಹಿತರಾಗ್ಬೋದು ನೀವಾಗ ಮಾಧ್ಯಮದವರಾಗ್ಬೋದು ಬಂದು ನಮ್ಮ ಊರಿಗಳು ನೋಡಿ ತುಂಬ ಖುಷಿ ಪಡ್ತಾರೆ ಅದರ ಸ್ಪೆಷಾಲಿಟಿ ಏನಿದೆ ಸರ್ ಅಷ್ಟು ಲಕ್ಷ ದುಡ್ಡುಕೊಬಿಡ್ತಾರೋ ಅಂಥದ್ದು ಇವತ್ತಿಗೆ ಹೈಟ್ ವೈಟು ಬ್ರೀಡು ಕಾಲು ಕೈ ಸುಳಿಸುದ್ದೆಲ್ಲ ಫಸ್ಟ್ ಕ್ವಾಲಿಟಿ ಆಗಿದೆ ಹಾಗಾಗಿ ಅದು ಅದರ ಬೆಲೆ ತುಂಬ ಜಾಸ್ತಿ ಇದೆ ಸರ್ ಈಗ ಒಂದು ಯಾವುದೇ ಒಂದು ಕಮರ್ಷಿಯಲ್ ಮೈಂಡಲ್ಲಿ ನೋಡೋಕ್ಕೆ ಅಂದರೆ ಒಂದು ಒಂದು ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಅದರ ಇನ್ಕಮ್ ಸೋರ್ಸ್ ಅಂತ ನೋಡ್ತಾರೆ ನೀವು ಎಂಟು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರಲ್ಲ ಅದರಿಂದ ಇನ್ಕಮ್ ಅಂತ ಬರುತ್ತಾ ಅದು ಏ ಇಲ್ಲ ಅದೆಲ್ಲ ಸುಳ್ಳು ಅದೆಲ್ಲ ಒಂದು ನೇಮ್ ಆಗಿ ಅದು ನಮ್ಮ ತಾತ ಮುಂತ ಬಂದ್ರೆ ಸೋಕಿಗಾಗಿ ನಾನು ಮಾಡ್ತೇನೆ ಹೊರತು ಎಂಟು ಲಕ್ಷ ಕೊಡ್ತಿದ್ದೀರಿ ಒಂದು ತಿಂಗಳಿಗೆ ಲಕ್ಷ ರೂಪಾಯಿ ಖರ್ಚೆ ಮಾಡಿಬಿಡ್ತೀವಿ ಅದಕ್ಕೋಸ್ಕರ ಆದರೆ ಒಂದು ರೂಪಾಯಿನೂ ಆದಾಯ ಎಕ್ಸ್ಪೆಕ್ಟ್ ಮಾಡೋದೇ ಇಲ್ಲ ಮಾಡಲೂಬಾರದು ಅದನ್ನು ಬಸವಣ್ಣ ದೇವ್ರನ್ನ ಆ ರೀತಿಯಲ್ಲೇ ಬಸವಣ್ಣ ರೀತಿಯಲ್ಲೇ ಪೂಜೆ ಮಾಡಿ ಬೆಳೆಸ್ಕೊಂಡೋದ್ರೆ ನಮ್ಮ ಫ್ಯಾಮಿಲಿಗೆ ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ಭಾವನೆಯಾಗಿ ಸಾಕ್ತಾ ಇದ್ದೀನಿ ಹೊರತು ಬೇರೆ ಅದು ಇನ್ಕಮ್ ಬರುತ್ತೆ ಅಂತ ಯಾವುದೇ ರೀತಿಯಲ್ಲೂ ಸಾಕ್ತಾಯಿಲ್ಲ ನಿಮಗೆ ಯಾರೇ ಆದರೂ ಅಷ್ಟೇ ನಿಮ್ಮ ಫ್ಯಾಮಿಲಿಗೆ ಆದ್ರೂ ಕೂಡ ಪ್ರತಿಯೊಂದನ್ನು ಈ ಹಳ್ಳಿ ಕಾರ್ ಬಗ್ಗೆ ಅನ್ನೋದು ಹಿಂದೆಯಿಂದನೂ ನಿಮಗೆ ಒಲವಿತ್ತೋ ಅಥವಾ ಈಗ ಬಂದಿರೋದು ಅಂತ ನಮ್ಮ ತಾತ ಮುತ್ತಗಳನ್ನು ಬಂದಿರೋ ಒಲುವುದು ನಮ್ಮ ಆಗಿಂದನೂ ನಾನು ಹಳ್ಳಿ ಕಾರ್ ಕಟ್ಟಬೇಕು ಅಂತೇಳಿ ಅದೇ ಹಾಗೆ ಕಟ್ಕೊಂಡು ಬರ್ತಾ ಇದ್ದೀನಿ ಪ್ರತಿಯೊಂದೂ ಕೂಡ ಸರ್ ಇವತ್ತಿನ ದಿನ ನಡೀತಾ ಇರೋದು ಹೇಗೆ ಅಂತಂದರೆ ಯಾರು ಟ್ರೆಂಡು ಶುರು ಮಾಡ್ತಾರೆ ಅದನ್ನು ನಾನು ಫಾಲೋ ಮಾಡಬೇಕು ನಾನು ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಇವತ್ತಿನ ದಿನ ನಿಮ್ಮ ಹತ್ರ ಒಂದು ಐದು ಹಳ್ಳಿ ಇದನ್ನು ಬರೀ ಫ್ಯಾಷನಿಗೆ ತೊಗೋತಿರೋ ಅಥವಾ ಇದನ್ನು ಇನ್ನೂ ಪರಂಪರೆ ಮುಂದಕ್ಕೆ ಹೋಗಬೇಕು ಅಂತ ನಿಮ್ಮ ಆಸೆನ ಸರಿ ಇಲ್ಲ ಇದು ಫ್ಯಾಷನ್ ಆಗಲ್ಲ ಇದನ್ನ ನಿನ್ನೆ ಮುಂದೆ ಹೋಗ್ಬೇಕು ಹೋಗಬೇಕು ಆಗೇನು ಬಂದಿದೆ ನಮಗೆ ಫ್ಯಾಮಿಲಿಗೆ ಇದನ್ನೇ ಮಾಡ್ಕೊಂಡು ಹೋಗೋಣ ಅಂದ ಆ ಮಾಡ್ಕೊಂಡು ಹೋಗ್ತೇನೆ ಹೊರತು ಸ್ಟಾಪ್ ಮಾಡೋದಾಗಲಿ ಸೋಕಿಗಾಗಲಿ ಮಾಡ್ತಾ ನಾನು ಹಿಂದೆ ಕೂಡ ನಾವು ಅಬ್ಸರ್ವ್ ಮಾಡಿದ್ದೀವಿ ತುಂಬಾ ಈ ಹಳ್ಳಿಕಾರಸುಗಳು ಒಂದು ಐದು ಐದು ಜೊತೆ ಎತ್ತುಕೊಳ್ಳೋಣ ಅದು ಕಡೆ ಎತ್ಕೊಳ್ಳೋಣ ಸಾಕ್ತಾ ಇದೀವಿ ಐದು ಜೊತೆ ಅಂದರೆ ಹತ್ತೆತ್ತಾಯ್ತು ವರ್ತುರ್ ಸಂತೋಷ್ ಅವ್ರ ಹತ್ರ ನೀವೊಂದು ಹಳ್ಳಿಕಾರ ತಳಿನ ಒಂದು ಜೊತೆ ತೊಗೊಂಡು ಬಂದಿದೀರ ಅಂತಂದ್ರು ಅವರು ಕೊಡ್ಬೇಕಾರೆ ಅವ್ರಿಗೇನಾದ್ರು ಒಂದು ಫೀಲಿಂಗ್ಸ್ ಅನ್ನೋದಿತ್ತು ಅವರು ಸಾಕಿದ್ದನ್ನ ಅವರು ಯಾರ್ಯಾರು ಕೊಡಕ್ಕೆ ಹಿಂದೆ ಮುಂದೆ ನೋಡೇ ನೋಡ್ತಾರಲ್ವಾ ಅದು ಎಷ್ಟಕ್ಕೆ ತಗೊಂಡು ಬಂದ್ರಿ ಹೌದು ಖಂಡಿತ ಇರತ್ತೆ ಒಂದು ವರ್ಷದ ಅವ್ರ ಹತ್ರ ಇತ್ತು ಹೊಸರಿನ ಕೇಳಿದೆ ನನಗೆ ಬೇಕು ಅಂತ ಈ ಸರಿನೂ ಹೋಗಿ ಮನೆ ಹತ್ರ ಕೇಳ್ವಿ ಅವರ ಸ್ನೇಹಿತ ಫ್ರೆಂಡ್ ಬಂದಿದ್ದಾರೆ ಅಂತೇಳಿ ಸೋತಿ ಕೊಟ್ಟಿದ್ದಾರೆ ನನಗೆ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಬೀಳ್ತು ಅನ್ನ ಜೊತೆ ಅವು ಅದನ್ನು ಕೊಡ್ಬೇಕಾದ್ರೆ ಅವ್ರಿಗೆ ಫೀಲಿಂಗ್ಸ್ ಇತ್ತ ಅದು ನಿಮ್ಮ ಹತ್ರ ತಲುಪಿಸ್ಬೇಕಾದ್ರೆ ನಾ ಖಂಡಿತ ಇರುತ್ತೋ ಹುಷಾರ ಹಾಕೊಂಡೋಗಿ ಎಡ ಸಾಕಿದ್ದೀನಿ ಅಂತ ಹೇಳೇ ಕೊಟ್ಟಿದ್ದೆ ಅವರು ನಮ್ಮ ಹತ್ರ ಒಂದು ಮನೆಯಿಂದ ಒಂದು ಹುಷಾರಿ ಇತ್ತು ಉಷ್ ಚೆನ್ನಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಕೊಡಬೇಕಾದ್ರೆ ಚೆನ್ನಾಗಿರೋ ಕೊಡಿ ಅಂತ ಹೇಳಿ ಕೊಟ್ಟಿದ್ದಾರೆ ನಿಮ್ಮಲ್ಲಿರುವಂಥ ಅಷ್ಟು ಎತ್ತುಗಳಲ್ಲಿ ಈಗ ಮಾರ್ಚಲ್ಲಿ ಹಳ್ಳಿಕಾರು ರೇಸ್ ನಡೆಯುತ್ತೆ ಅಂತ ವರ್ತು ಸಂತೋಷ್ ಅವರು ತುಂಬ ಕಡೆ ಹೇಳ್ತಾ ಇದ್ದಾರೆ ಬ ಹಾಗೆ ಕೂಡ ಬಿಗ್ ಬಾಸ್ನಲ್ಲಿ ಸುದೀಪ್ ಸರ್ ಮುಂದೆನೂ ಕೂಡ ಹೇಳಿದ್ದಾರೆ ಅದಕ್ಕೇನೋ ನಿಮ್ಮಲ್ಲಿರುವಂಥ ಐದು ಜೊತೆಯಲ್ಲಿ ಒಂದನ್ನಾರು ಕಳಿಸ್ಬೋದ ನೀವು ಇಲ್ಲ ನಮ್ಮದು ಸೋಕಿ ಇತ್ತು ರೇಸ್ ಅತ್ತೆ ಬೇರೆ ಬರುತ್ತೆ ಅದು ರೇಸ್ಗಾಗೆ ಬೇರೆ ಸಾಕ್ತಾರೆ ಅದು ನಮ್ಮಕ್ಕಿಂತ ಹುಚ್ಚು ಅದು ಅದರದ್ದು ಅದು ಮಾರ್ಚ್ ಮಾಡ್ತಾರೆ ಅದು ಅನೌನ್ಸ್ಮೆಂಟ್ ಮಾಡಿಕೊಡ್ತಾರೆ ಡೇಟೆಲ್ಲ ಸ್ವಲ್ಪ ವೆಯ್ಟ್ ಮಾಡಬೇಕು ಬರುತ್ತೆ ಟೈಮಿಂಗ್ಸ್ ಸೊ ಡೈಟ್ ಬರೋ ಇಬ್ಬರೇ ಬರುತ್ತೆ ನಿಮ್ಗೆ ತಲುಪತ್ತೆ ಫೆಬ್ರವರಿ ಹತ್ತನೇ ತಾರೀಕು ಕೆ ಜಿ ಕೊಪ್ಪನಲ್ಲಿ ಒಂದು ಎತ್ತುಗಳ ರ್ಯಾಲಿ ನಡೆಯುತ್ತೆ ಅಂತ ಒಂದು ಮ ಸುದ್ದಿ ಆಗ್ತಿದೆ ಸೊ ಇದಕ್ಕೆ ಏನಂತ ಹೇಳ್ಬೋದು ಹೌದು ಖಂಡಿತ ನಾವು ಮುಡ್ಕ್ತಾರೆ ಜಾತ್ರೆ ಮಾಡ್ತೀವಿ ಅದಕ್ಕೆ ಹೋಗೋ ಮುನ್ನ ನಾವು ಈ ಕಡೆಯದು ಕಟ್ಟಿದ್ದಿಲ್ಲ ಐ ಜೊತೆ ಮೆರವಣಿಗೆ ಮಾಡಿ ಬಸವಣ್ಣ ದೇವರನ್ನ ಮೆರೆಸಿ ಜಾತ್ರೆಗೆ ಹೋಗೋಣ ಅನ್ನೋ ಒಂದು ನನಗೊಂದು ಆಸಕ್ತಿ ಹಾಗಾಗಿ ಅದನ್ನು ಮಾಡಿ ಮುಂದೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಇದನ್ನೆಲ್ಲ ಮೇಂಟೆನೆನ್ಸ್ಗೆಲ್ಲ ತುಂಬ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಅಂದರೆ ಒಂದೊಳ್ಳೆ ಜಾಗದಲ್ಲಿ ಇಟ್ಟು ಅದನ್ನ ಮೇಂಟೈನ್ ಮಾಡೋದು ಅಂದರೆ ಒಂದು ಮಗುಗಿಂತ ಹೆಚ್ಚಾಗಿ ನೋಡ್ಕೋಬೇಕು ಅಂತ ಹೇಳ್ತಾರೆ ಖಂಡಿತ ಹೌದು ಮಗುಗಿಂತಕ್ಕಿಂತ ಈಗೇನು ನೈನ್ ಮಂತ್ಸ್ ನೋಡ್ಕೋತೀವಿ ಮಕ್ಕಳನ್ನ ಅದಕ್ಕಿಂತ ಹೆಚ್ಚಾಗಿ ನೋಡ್ಕೋಬೇಕು ಅವನ್ನ ನೋಡೋದಾಗ್ಬೋದು ಅದಕ್ಕೆ ತಿಂಡಿ ಮೇವು ಆಗ್ಬೋದು ಡೈಲಿ ಸ್ಥಾನ ಇರ್ಬೋದು ಹಾಲು ಕೊಡ್ತೀವಿ ಅದಕ್ಕೆ ಹಾಲು ಇರ್ಬೋದು ತಿಂಡಿ ಇರ್ಬೋದು ಮಗುಗಿಂತ ಹೆಚ್ಚಾಗಿ ನೋಡ್ಕೋಬೇಕು ನೋಡ್ಕೋತೀವಿ ನಾವು ಇದಕ್ಕೆ ಏನಾದ್ರು ಒಂದು ಇಷ್ಟು ಟೈಮ್ಸ್ ಅಂತ ಇಟ್ಟು ಅಥವಾ ಇದಕ್ಕೆ ದಿನವಿಡೀ ಇದಕ್ಕೆ ಅಂತ ಏನು ಇಟ್ಟಿಲ್ಲ ಅಲ್ವಾ ನೀವು ನಾನು ಟೈಮಿಂಗ್ಸ್ ಬರ್ತೀನಿ ನಮ್ಮ ಹುಡುಗರು ಇದ್ದಾರೆ ಅವ್ರು ದಿನವಿ ದಿನ ಇರ್ತಿ ನೈಟು ಕೂಡ ಅದನ್ನ ನೋಡ್ಕೋಬೇಕು ನೋಡ್ಕೊಟ್ಟ ನೋಡಿಕೊಂಡ್ರೆ ಅವು ಆ ಥರ ಬರ್ತಾವಿಲ್ಲ ಅಂದ್ರೆ ತುಂಬ ಕಷ್ಟ ಒಟ್ಟಲ್ಲಿ ನೀವು ಹೇಳೋ ಮಾತು ಪ್ರತಿಯೊಂದು ಕೇಳುತ್ತೆ ಒಂದು ಮಗುಗಿಂತ ಹೆಚ್ಚಾಗಿ ನೋಡ್ಕೋತೀನಿ ಅಂತ ಅದನ್ನ ಅಷ್ಟೇ ಸ್ಪಂದಿಸುತ್ತಲ್ವಾ ನಿಮ್ಮ ಮಾತುಗಳಿಗೆ ಖಂಡಿತ ಹೌದು ಹಿಂಗೆ ನೋಡಿದ್ರಿ ಅದು ಮೈ ಸಾವಿರ ಇರ್ಬೋದು ಮುಟ್ಟೋದಿರ್ಬೋದು ಕರೆಯೋದಿರ್ಬೋದು ರಾಂಗ್ ಮಾಡಿದ್ರೆ ಸಮಾಧಾನ ಮಾಡೋದಿರ್ಬೋದು ಮಕ್ಳಿಗಿಂತ ಹೆಚ್ಚಾಗಿ ಒಕ್ಕೋತವೆ ಅವು ನಾವೆಷ್ಟು ಪ್ರೀತಿ ಕೊಡೋದೋ ಅದನ್ನು ಮೂರಷ್ಟು ಪ್ರೀತಿ ನಮಗೆ ಕೊಡ್ತಾವೆ ಈಗ ಯೂತ್ಗಳಿಗೆ ಹಳ್ಳಿ ಕಾರ್ ಬಗ್ಗೆ ಸಾಕೋದಾಗಿರ್ಬೋದು ಹಳ್ಳಿ ಹುಡುಗರುಗಳಿಗಾಗಿರ್ಬೋದು ಮತ್ತು ಹೊಲ ಮೇಯಿಸೋದು ಈ ಥರದ್ದು ಎಲ್ಲರಿಗೂ ಕೂಡ ಹೆಣ್ಕೊಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಅಂಥವ್ರಿಗೆ ಏನು ಹೇಳ್ಬೋದು ನೀವು ಖಂಡಿತ ಈ ರೈತರು ಮಕ್ಕಳಿಗೆ ಹೆಣ್ಕೊಡಕ್ಕೆ ಒಂದು ಹೆಜ್ಜೆ ಹಿಂದೆ ಹೇಳ್ತಾರೆ ಹೊತ್ತು ಮುಂದೆ ಇಡೋಲ್ಲ ಕೆಲಸ ಕೇಳ್ತಾರೆ ಗೌರ್ಮೆಂಟ್ ಕೆಲಸ ಕೇಳ್ತಾರೆ ರೈತಂದರೆ ವರ್ಷ ಪೂರ್ತಿ ಅನ್ನ ಬೆಳೆಯೋನು ಅವ್ರಿಗೆ ಹೆಣ್ಣು ಕೊಡಲಿಲ್ಲ ಅಂದರೆ ಇನ್ನೆಲ್ಲೋ ಸಾಫ್ಟ್ವೇರ್ ಹಾರ್ಡ್ವೇರ್ ಕೊಟ್ಟರೆ ಏನು ಪ್ರಯೋಜನ ಅವರು ಒಂದು ಬಿ ಪಿಜ್ಜಾ ಬರ್ಗರ್ ತಿಂತಾರೆ ಒಂದು ಟೈಮಿಗೆ ಇಲ್ಲಿ ರೈತರು ಮಕ್ಕಳು ಕೊಟ್ಟರೆ ದಿನ ಅನ್ನ ಊಟ ಮಾಡ್ತಾರೆ ಅದು ಹೇಳೋಕ್ಕೆ ಇಷ್ಟಪಡ್ತೀನಿ ರೈತರು ಮಕ್ಳಿಗೂ ಹಿಂದೆ ತಳ್ಬೇಡಿ ನೋಡಿ ಕೊಡಿ ಒಳ್ಳೇದಾಗುತ್ತೆ ವರ್ಷ ಪೂರ್ತಿ ಅನ್ನ ಹಾಕ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ವೀಕ್ಷಕರು ನೋಡ್ತಾ ಇರ್ತಾರೆ ನಿಮ್ಮಿಂದ ಒಂದು ಮಾಹಿತಿ ಬೇಕೇ ಬೇಕು ಖಂಡಿತವಾಗ್ಲೂ ಯಾಕೆಂದರೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಹಳ್ಳಿ ಕರೆಲ್ಲ ತಂದು ಮೇನ್ ಸಾಕೋದು ಅಂದರೆ ತುಂಬ ಅದು ಸಾಧ್ಯವಾದ ಕೆಲಸ ಅಲ್ಲ ಹಳ್ಳಿಯಿಂದ ಬಿಟ್ಟು ಸಿಟಿ ಸೇರಿ ಅಲ್ಲಿ ಯಾರೋ ಕೂಡ ಸಂಬಳನ ಇವತ್ತೊಂದು ದಿನ ತೊಗೊಂಡು ಅವ್ರಿಗೆ ಒಂದು ಗುಲಾಮಗಿರಿ ಮಾಡ್ತಾ ಇದ್ದಾರೆ ಅಂತ ಒಂದು ನ್ಯೂಸ್ ಇದೆ ಅದ್ರ ಬಗ್ಗೆ ಅವರು ಆ ಸಿಟಿನ ಬಿಟ್ಟು ಹಳ್ಳಿಗೆ ಬರೋ ಅಂಥದ್ದು ಒಂದು ಒಳ್ಳೆಯ ಮಾತೇಳಿ ಖಂಡಿತ ರೈತರು ದೇಶದ ಬೆನ್ನೆಲುಬು ಬನ್ನಿ ನಿಮ್ದೇನಿದೆ ವೃತ್ತಿ ಮಾಡ್ಕೊಳ್ಳಿ ಊರಲ್ಲಿರೋರಿಗೆ ಅಣ್ಣ ತಮ್ಮದಿರೋ ಅಪ್ಪ ಅಮ್ಮಂಗೆ ಹೇಳಿ ವ್ಯವಸಾಯ ಹೇಳಿ ನೂರು ಸಾವಿರಾರು ಜಲ ಕೋಟ್ಯಾನ್ ಜನಕ್ಕೆ ಅನ್ನ ನೀಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದಿಷ್ಟು ಪ್ರತಾಪ್ ಅವ್ರ ಮಾತಾಗಿತ್ತು ಇದೇ ತಿಂಗಳು ಫೆಬ್ರವರಿ ಹತ್ತನೇ ತಾರೀಕು ಕೆ ಜಿ ಕೊಪ್ಪಳಲ್ಲಿ ನಡೀತು ಸಂಜೆ ಐದು ಗಂಟೆಗೆ ಓರಿ ಮೆರವಣಿಗೆ ಇದೆ ಹಾಗೂ ನನ್ನ ಸ್ನೇಹಿತರಾದ ವರ್ತು ಸದಸ್ಯರು ಬರ್ತಾ ಇದ್ದಾರೆ ನನ್ನ ಬಂಧು ಮಿತ್ರರು ಸ್ನೇಹಿತರು ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಕೇಳ್ಕೊತೀನಿ